ಲೋಕಸಮರದ ಸನಿಹದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ನ ಜೋಡೆತ್ತುಗಳ ವಿರುದ್ಧ ಭವಿಷ್ಯವನ್ನು ನೋಡಿದ್ರು ಸಿದ್ದು ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗುತ್ತೆ ಎನ್ನುವಂತಹ ಮಾತುಗಳನ್ನಾಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರ ಭವಿಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಹಿರಿಯರು ಕಿರಿಯರಿಗೆ ಆಶೀರ್ವಾದವನ್ನ ಮಾಡಬೇಕು ಶಾಪವನ್ನು ಕೊಡಬಾರ್ದು ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡರ ಈ ಶಾಪವನ್ನು ಆಶೀರ್ವಾದ ಅಂತ ಸ್ವೀಕರಿಸಿದ್ದೇನೆ ಅವರಿಗೆ ಅವರ ಪಕ್ಷಕ್ಕೆ ದೀರ್ಘಕಾಲ ಆಯುರೋಗ್ಯ ಐಶ್ವರ್ಯವನ್ನ ಪರಮಾತ್ಮ ಕರುಣಿಸಲಿ ಅಂತ ಹೇಳಿ ಹಾರೈಸ್ತೇನೆ ಟ್ವೀಟ್ ಮೂಲಕ ಟಾಂಗ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯನವರು ಈ ಮೂಲಕ ಟಾಂಗ್ನ ಕೊಟ್ಟಿರುವಂತದ್ದು ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್ ನೋ ತೈಸಿಗಳೋ ಅಭಿಮಾನಿಗಳೋ ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್ ಏನೋ ಉಮಾನಾ ಮಾಡಿದಾರೆ ಯಾವ ದೇವೇಗೌಡರನ್ನ ಈ ದೇಶವನ್ನು ಅರವತ್ತು ವರ್ಷ ಈ ದೇಶ ಆಡಿ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡಿದೆ ಈ ದೇಶ ಆಡದ್ರೆ ಅಂತ ದೇವೇಗೌಡನ್ನ ನೀವು ಐ ಎನ್ ಡಿ ಐಗೆ ಸ್ವಲ್ಪ ದೇವೇಗೌಡ್ರೆ ಶಾಪವನ್ನು ಕೊಡಬೇಡಿ ಅಂತ ಹೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಬಹುದು ಹಿರಿಯರು ಕಿರಿಯರಿಗೆ ಆಶೀರ್ವಾದವನ್ನ ಮಾಡಬೇಕು ಶಾಪವನ್ನು ಕೊಡಬಾರ್ದು ದೇವೇಗೌಡರು ಅಂತ ಹೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಇಳಿಗಾಲದಲ್ಲಿ ಕೋಮುವಾದಿ ಕಿರೀಟವನ್ನು ಧರಿಸಿಕೊಳ್ಬೇಕಾಗಿ ಬಂದಿದೆ ಬಿ ಜೆ ಪಿಯ ಜೊತೆ ಸಖ್ಯ ಬೆಳೆಸಿದಾರಲ್ಲ ಆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ತಾವು ಹೇಳಿದ್ದು ತಪ್ಪು ಅಂತ ಅನಿಸಿದರೆ ಹಿಂದಕ್ಕೆ ಪಡಿಬಹುದು ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ಪಕ್ಷ ಅಂತ್ಯವನ್ನು ಬಯಸಬಾರ್ದು ಸಿ ಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತಿದು ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಎಂಬ ಬಿ ಜೆ ಪಿ ಸೊಕ್ಕಿನ ಮಾತಿನ ಗಾಳಿ ಈಗ ದೇವೇಗೌಡರಿಗೂ ಸೋಕಿದೆ ಇದು ಸಂಘ ದೋಷದ ಫಲ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅಂತ್ಯವಾಗಬಾರ್ದು ಅಂಥೇಳಿ ಹೃತ್ಪೂರ್ವಕವಾಗಿ ಹಾರೈಸ್ತೇನೆ ಅನ್ನುವ ಮೂಲಕ ಲೇವಡಿಯಾಡಿದ್ದಾರೆ ಜೆ ಡಿ ಎಸ್ ಮಿತ್ರಪಕ್ಷ ಬಿ ಜೆ ಪಿ ಶಾಶ್ವತ ವಿರೋಧ ಪಕ್ಷದಲ್ಲಿರಲಿ ಅಂಥೇಳಿ ಬಯಸ್ತೇನೆ ಬಿ ಜೆ ಪಿಯ ಬಿ ಟೀಮ್ ಎಂಬ ನನ್ನ ಮಾತನ್ನು ಜೆ ಡಿ ಎಸ್ ಒಪ್ಪಿಕೊಂಡಿದೆ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ